ನಾನೇನೋ ಲೈಟ್ ಆಗಿ ತಗೊಂಡು ಸುಮ್ಮನೆ ಕಿಂಡಲ್ ಮಾಡಿದೆ. ಶ್ರದ್ಧಕ್ಕೆ ಸಿಟ್ಟು ಬಂದಿದ್ದು ಸರಿಯಾಗೇ ಇತ್ತು. ಯಾಕೆ ಸುಮ್ಮನೆ ಇದೆ ಮುಂದುವರಿಸೋದು? ನಾನೇ ಹೋಗಿ ಸಾರಿ ಹೇಳ್ತೀನಿ ಅವಳತ್ರ. ಎಸ್ ಅದೇ ಸರಿ. ಸೈಲೆಂಟ್ ಆಗಿ ಓಡಾಡ್ತಾ ಇದ್ದಾಳೆ, ಉರ್ಕೊಂಡಂಗ್ ಕಾಣಿಸ್ತಾ ಇದೆ ಕಣೆ. ಅದು ನಿನ್ನೆ ಅವಳ ಅಮ್ಮನ ಗೋಳಾಡ್ಸಿದ್ವಲ್ಲ ಅದಕ್ಕೆ ಅನ್ಸುತ್ತೆ. ಇರ್ಬೇಕು, ಅದಕ್ಕೆ ತುಂಬಾನೇ ಸೈಲೆಂಟ್ ಆಗಿದ್ದಾಳೆ. ದಿನ ಹೀಗೆ ಒಂದೊಂದು ಡೋಸ್ ಕೊಡ್ತಾ ಇದ್ರೆ ಸರಿಯಾಗಿರುತ್ತೆ. ಆಮೇಲೆ ಅವಳು ನಮ್ಮ ತಂಟೆಗೆ ಬರಲ್ಲ, ನೋಡ್ತಾ ಇರು. ಅದೇನು ಸರಿ ಊರ್ಮಿ, ಆದ್ರೆ ಅವಳು ನಮ್ಮ ತಂಟೆಗೆ ಬರದೇ ಇದ್ರೂ ಮಜಾ ಇರಲ್ಲ ನೋಡು. ಭುವನ್ ಹತ್ರ ಇಷ್ಟೆಲ್ಲ ಬೈಸ್ಕೊಂಡ್ಮೇಲೂ ನೀನ್ ಆಟ ಬಿಡಲ್ಲ ಅಲ್ಲ? ಅದ್ ಹೇಗೆ ಬಿಡಕ್ಕಾಗತ್ತೆ? ನಾನೇನು ಹೆದರ್ಕೊಂಡ್ ಬಿಡ್ತೀನ? ಇವತ್ತಲ್ಲ ನಾಳೆ ನಮ್ದೇ ಜಮಾನ ಆಗತ್ತೆ. ಟೈಮ್ ಬರಬೇಕು, ಕಾಯ್ತಾ ಇರಬೇಕು, ಸಿಕ್ಕೇ ಸಿಗತ್ತೆ ಅವಕಾಶ. ನಾನು ಅದೇ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ ಮಾಮ್. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಎಲ್ಲಪ್ಪ ಅಮ್ಮ ಕಾಣ್ತಾನೆ ಇಲ್ಲ? ಸದ್ನ ಶ್ರದ್ಧಾ, ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ನಾನು. ನೋಡು, ನಿನಗೆ ನನ್ನ ಮೇಲೆ ಸಿಟ್ಟಿದೆ, ಒಪ್ಕೋತೀನಿ ನಾನು. ಅದನ್ನ ಕ್ಲಾರಿಫೈ ಮಾಡೋಣ ಅಂತಾನೆ ಬಂದಿದ್ದೀನಿ ನಾನು. ಶ್ರದ್ಧಾ, ಶ್ರದ್ಧಾ ಇಲ್ಲಿ ನೋಡಿದಿ, ನನ್ನ ಹತ್ರ ಮಾತಾಡು. ನನಗೆ ಗೊತ್ತು ನಿಂಗೆ ಬೇಜಾರಾಗಿದೆ ಅಂತ. ನಿನ್ನ ತಾಯಿ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಿತ್ತು ನಾನು. ಶ್ರದ್ಧಾ, ನಿನ್ನ ತಾಯಿ ಬಗ್ಗೆ ನಾನೇನು ಕೆಟ್ಟದಾಗ ಮಾತಾಡಿಲ್ಲ, ಏನೋ ತಮಾಷೆ ಮಾಡೋಕ್ಕೆ ಹೋಗಿ ಹಾಗಂದೆ ಅಷ್ಟೇ. ಅವ್ರ ಬಗ್ಗೆ ನನಗೂ ಗೌರವ ಇದೆ. ನಿನ್ನ ತಾಯಿ ಆಗ್ತಿ ಅಂದ್ಕೊಂಡು ಬಂದಿರ್ತಾರೆ,
ಬೇಸರ ಪಟ್ಕೊಂಡಿರ್ತಾರೆ ಐ ನೋ ಗೊತ್ತಾಯ್ತು ನನಗೆ ಗೊತ್ತಾಗಿದ್ರೆ ಒಳ್ಳೇದು ಸಂತೋಷ ನೋಡು ನೋಡು ಪ್ಲೀಸ್ ರೇಗ್ ಬೇಡ ಬೇಕಾದ್ರೆ ನಾನು ಮಾಡಿದ ತಪ್ಪಿಗೆ ನಾನು ಸಾರಿ ಹೇಳ್ತೀನಿ ಹೌದು ಶ್ರದ್ಧಾ ಏನೋ ಆಗಿದಾಗೋಯ್ತು ಬಿಟ್ಬಿಡು ಪ್ಲೀಸ್ ಅಬ್ಬಾ ಕೊನೆಗೂ ಭುವನ್ ತಾವಾಗೆ ಸಾರಿ ಹೇಳ್ತಾ ಇದ್ದಾರಲ್ಲ ಒಪ್ಕೊಳ್ಳೋದು ಒಳ್ಳೇದು ಇಲ್ಲ ಇಲ್ಲ ಬೇಡ ಬೇಡ ಅಷ್ಟು ಸುಲಭಕ್ಕೆ ಒಪ್ಕೋಬಾರದು ಸ್ವಲ್ಪ ಗೋಳಾಡ್ಸಿದ್ರೇನೆ ಬುದ್ಧಿ ಬರೋದು ಶ್ರದ್ಧಾ ನಿನಗೆ ಹೇಳ್ತಿರೋದು ಐ ಆಮ್ ರಿಯಲಿ ಸಾರಿ ಬೇಕಾಗಿಲ್ಲ ನಿಮ್ ಸಾರಿ ಬೇಕಿಲ್ಲ ನನಗೆ ನಿಮ್ ಸಾರಿ ಬೇಡ ಅನ್ನಲ್ಲ ಇನ್ನು ಯಾಕೆ ನೋಡ್ತಾ ಇದ್ದೀರಿ ಸುಮ್ಮನೆ ಮಾತ್ ಯಾಕೆ ಬೇಕು ನಮ್ಮ ಮಧ್ಯೆ ನಾನು ಏನು ಹೇಳೋದು ಅದಕ್ಕೆ ನೀವು ಸುಮ್ಮನೆ ಇರೋ ಅನ್ನೋದು ನನ್ನ ಮಾತಕ್ಕೆ ಬೆಲೆನೇ ಕೊಡದೆ ನಿಮಗೆ ಏನು ಬೇಕೋ ಅದನ್ನೇ ತಾನೇ ನೀವು ಹೇಳೋದು ಅದೇ ಸರಿ ಅಂತ ವಾದ ಮಾಡೋದು ಯಾಕೆ ಬೇಕು ಹೇಳಿ ಒಂದು ನಿಮಿಷ ನನ್ನ ಮಾತು ಕೇಳು ಹಾ ನೋಡಿ ಇದನ್ನೇ ಹೇಳಿದ್ದು ಯಾಕೆ ಹೇಳಬೇಕು ನಿಮ್ಮ ಮಾತನ್ನ ಕೇಳೋದಿಲ್ಲ ನಾನು ನಿಮ್ಮ ಜೊತೆ ಮಾತು ಆಡೋದಿಲ್ಲ ಯಾಕೋ ತುಂಬಾ ಹಠ ಮಾಡ್ತಿದ್ದೀಯ ಶ್ರದ್ಧಾ ಇರಬಹುದು ಏನೀಗ ನೋಡಿ ನೀವು ಸುಮ್ಮನೆ ಮಾತಾಡ್ತಾ ಇಬ್ಬರು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಮಾತಾಡಲ್ಲ ಅಷ್ಟೇ ಅಷ್ಟಕ್ಕೂ ನೀವು ಬಂದು ಸಾರಿ ಹೇಳ್ತಾ ಇರೋದು ನಿಮ್ಮ ಸ್ವಂತ ಬುದ್ಧಿ ಇಲ್ಲ ಅಲ್ಲ ತಾನೆ ಅಲ್ಲಿ ಅಜ್ಜಿ ನಮ್ಮ ಮಮ್ಮಂಗೆ ಆಗಿದ್ದ ಬೇಜಾರ ಬಗ್ಗೆ ಮಾತಾಡ್ತಿದ್ರೆ ಅದನ್ನ ಕೇಳಿ ನಿಮಗೆ ಜ್ಞಾನೋದಯ ಆಗಿದೆ ಅಷ್ಟೇ ಏನಾಗಿದೆ ಸಾರಿ ಕೇಳಕ್ಕೆ ಕೇಳ್ದೆ ತಾನೆ ಹಾ ಪ್ರಾಮಾಣಿಕವಾಗಿ ಬಂದು ಸಾರಿ ಕೇಳಿದ್ರೆ ನನ್ನೇ ಆಟಾಡಿಸ್ತೀಯಾ ನಿಜವಾಗ್ಲೂ ಮಾತಾಡಿಸಲು ಆಗಿದ್ರೆ ಹೌದು ಮಾತಾಡಿಸಲ್ಲ ಓ ಈ ಆಟ ಎಲ್ಲ ಜಾಸ್ತಿ ದಿನ ನಡೆಯಲ್ಲಮ್ಮ ಅದು ಈ ಭುವನ ಹತ್ರ ನೋ ಚಾನ್ಸ್ ನಿಮ್ಮ ನೀವೇನ್ ದೊಡ್ಡ ದೇವರು ಅನ್ಕೊಂಡಿದ್ದೀರಾ ಇದೇ ಲಾಸ್ ಆಮೇಲಿಂದ ನಿಮ್ಮ ಮಾತಾಡ್ಸಿದ್ರೆ ಕೇಳಿ ಚಾಲೆಂಜ್ ಚಾಲೆಂಜ್ ಈ ಸೂರ್ಯನ್ ಟಾರ್ಚ್ ಹಾಕೋದು ಲಕ್ಷ್ಮಿಗೆ ಲೋನ್ ಕೊಡೋದು ಸರಸ್ವತಿ ಟ್ಯೂಷನ್ ಅಲ್ಲಿ ಇವೆಲ್ಲ ಬಿಟ್ಬಿಡು ಎಂತೆಂತವ್ರ ಈ ಭುವನ ಹತ್ರ ಚಾಲೆಂಜ್ ಮಾಡಿ ಸೋತಿದ್ದಾರೆ ಇನ್ನು ನೀನ್ ಯಾವ ಲೆಕ್ಕ ನೋಡಿ ನೋಡಿ ಇದನ್ನೇ ಹೇಳಿದ್ ನಾನು ನಿಮ್ಮ ಪ್ರತಿ ಮಾತಲ್ಲೂ ಅಹಂಕಾರ ಇದೆ ನೀನ್ ಯಾವ ಲೆಕ್ಕ ಐ ಡೋಂಟ್ ಕೇರ್ ಬರೀ ಇಂಥದ್ದೇ ಮಾತುಗಳನ್ನ ಆಡೋದು ನೀವು ಅದಕ್ಕೆ ಸುಮ್ಮನೆ ಇರ್ತೀನಿ ನಾನು ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಏನಾದ್ರೂ ಆಗಲಿ ಓ ಹೌದಾ ಫೈನ್ ನಿನ್ನ ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡಿ ಬಿಡೋಣ ಎಲ್ಲರ ತರ ನಾನು ಅನ್ಕೊಂಡಿದ್ರೆ ನೋ ಚಾನ್ಸ್ ಈ ಭುವನ್ ಎಲ್ಲರ ತರ ಅಲ್ಲ ಅಂತ ಮೊದಲು ಗೊತ್ತಿರಲಿ ನಿಮಗೆ ಆಮೇಲೆ ಬೇರೆವರ ಬಗ್ಗೆ ಮಾತು ಅದೇನೋ ಗೊತ್ತಿಲ್ಲ ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡಿ ನಾನು ಇನ್ಮೇಲೆ ಒಂದೇ ಒಂದು ಶಬ್ದನೂ ಆಡಲ್ಲ ಆಗ್ಲಿ ಆಗ್ಲಿ ಅಬ್ಬರಿಸಿ ಬೊಬ್ಬರಿದರಿಲ್ ಯಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಎದುರಾಳಿಯ ಆಹ್ವಾನ ಎದುರಾಳಿಗೆ ಎದುರಾಗುವನು ಈ ರಾಕ್ ಸ್ಟಾರ್ ಭುವನ ನೋಡ್ತಾರೆ ಶ್ರದ್ಧಾ ನಿನ್ನ ನನ್ನ ದಾರಿಗೆ ಹೇಗೆ ಕರ್ಕೊಂಬರ್ತೀನಿ ಅಂತ ನೀ ನನ್ನ ಹತ್ರ ಮಾತಾಡೋ ಮಾಡೋದು ನನಗೆ ಚಿಟಿಕೆ ಹೊಡೆದಷ್ಟೇ ಸುಲಭ ಏನು ಚಿಟಿಕೆ ಹೊಡೆದಷ್ಟೇ ಸುಲಭ ಸಾಧ್ಯನೇ ಇಲ್ಲ ಭುವನ್ ಖಂಡಿತ ಸಾಧ್ಯ ಇಲ್ಲ ನೋಡೇ ಬಿಡೋಣ ಹಲೋ ಎವ್ರಿವನ್ ಹಾಯ್ ಹಾಯ್ ಸರ್ ಹಾಯ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಬಿಜಿ ಇದ್ರೋ ಏನೋ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ನೀವೆಲ್ಲ ನಾನು ಕರೆದ ತಕ್ಷಣ ಬಂದ್ರಲ್ಲ ಏನು ತಮಾಷೆ ಮಾಡ್ತೀರಾ ವಿಕ್ರಾಂತ್ ಸರ್ ನೀವು ಕರೆದ್ರೆ ನಾವು ಬರದೇ ಇರೋಕ್ಕಾಗುತ್ತಾ ಹೇಳಿ ನಾವೆಲ್ಲ ನೆನಪಾಗಿರೋದ ದೊಡ್ಡ ವಿಷಯ ಸರ್ ಅದಕ್ಕೆ ಅಂತ ಬಂದಿದ್ದೇವೆ ಸರ್ ಏನಾದರೂ ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ ಅಥವಾ ಹೊಸ ಆಡಿಯೋ ಲಾಂಚ್ ನಾವೆಲ್ಲ ಏನಕ್ಕೆ ನೆನಪಾದ್ವಿ ಸರ್ ಹೇಳ್ತೀನಿ ಹೇಳ್ತೀನಿ ಹೇಗೆ ನಡೀತಾ ಇದೆ ನಿಮ್ಮ ಮೂವೀಸು ಚೆನ್ನಾಗಿ ನಡೀತಾ ಇದೆ ಸರ್ ಸಿನಿಮಾ ಜಗತ್ತು ಹೇಗಿದೆ ಅಂತ ನಿಮಗೆ ಗೊತ್ತಿದೆಯಾ ಸರ್ ನೀವೆಲ್ಲ ಸೇರಿ 10 12 ಸಿನಿಮಾ ಮಾಡ್ತಿರ್ಬೇಕಲ್ಲ
ಹೌದು ಸರ್, ಅರ್ಧ ಇಂಡಸ್ಟ್ರಿ ನಮ್ಮ ಕೈಲಿದೆ ಸರ್. ಇರಲಿ ಇರಲಿ, ಒಳ್ಳೆಯದು. ಅರ್ಧ ಇಂಡಸ್ಟ್ರಿ ನಿಮ್ಮ ಕೈಯಲ್ಲಿರೋವಾಗ ನಾನು ಹೇಳೋ ಅಂಥ ಕೆಲಸ ಅಂತ ದೊಡ್ಡದೇನಲ್ಲ ಬಿಡಿ. ಏನು ಮಾಡ್ಬೇಕು ಹೇಳಿ ಸರ್, ಏನು ಅಂತ ಹೇಳಿ ಸರ್, ಮಾಡ್ಕೊಡೋಣ. ನಿಮ್ಮ ಕೆಲಸ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತಾ? ನಿಮ್ಮ ಸಿನಿಮಾಗಳಲ್ಲಿ ಭುವನ್ ಹತ್ರ ಹಾಡಿಸ್ತಾ ಇದ್ದೀರಾ? ಹ್ಞೂ ಸರ್, ಲೀಡಿಂಗ್ ಸಿಂಗರ್ ಅಲ್ವಾ, ಹಾಡಿಸಿದ್ರೆ ಹಾಡು ಸೂಪರ್ ಹಿಟ್ ಆಗುತ್ತೆ. ಸೊ ನನ್ನ ಸಿನಿಮಾದಲ್ಲೂ ಹಾಡ್ತಾ ಇದ್ದೀನಿ ಸರ್. ಏಕೆ ಹಾಗಿದ್ರೆ ಇನ್ಮೇಲೆ ಅವನ ಹತ್ರ ಯಾರು ಹಾಡಿಸ್ಬಾರ್ದು. ಹಾಗಂದ್ರೆ ಹೇಗೆ ಸರ್? ಹೌದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಕೈಲಿ ಹಾಡು ಹಾಡ್ತಿದ್ದಾರೆ. ಅದೇನೇ ಆಗಿರ್ಲಿ, ಅವನು ಇನ್ಮೇಲೆ ಹಾಡಬಾರ್ದು ಅಷ್ಟೇ. ಹಾಗಂದ್ರೆ ಯಾಕ್ರಿ, ಬೇರೆ ಕೆಲಸ ಏನಿದೆ ಅಂದ್ರೆ ಹೇಳಿ. ನಮ್ಮ ಸಿನಿಮಾ ಕ್ವಾಲಿಟಿನು ಚೆನ್ನಾಗಿರ್ಬೇಕಂದ್ರೆ ಏನಂದೆ? ಏನಂದೆ? ಮೊದಲನೇ ಸಲ ರಿಕ್ವೆಸ್ಟ್ ಮಾಡ್ತೀನಿ, ಎರಡನೇ ಸಲ ನನ್ನ ಲಿಸ್ಟಲ್ಲಿ ಎರಡನೇ ಸಲ ಅನ್ನೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಭುವನ್ ಹತ್ರ ಆಡಿಸ್ಬಾರ್ದು ಅಂದಮೇಲೆ ಆಡಿಸ್ಬಾರ್ದು. ಗೊತ್ತಾಯ್ತಾ? ಏನ್ರಿ, ಏನು ಬೇರೆ ಸಿಂಗರ್ಸೇ ಇಲ್ವಾ ನಿಮಗೆ? ಅದ್ ಎಷ್ಟು ಹಣ ಬೇಕು ಹೇಳಿ, ನಾನು ಬಿಸಾಕ್ತೀನಿ. ಮುಂಬೈ, ಮುಂಬೈಯಿಂದ ಸಿಂಗರ್ಸ್ನ ಕರೆಸ್ಲಾ, ಅದಕ್ಕೂ ಹಣ ನಾನೇ ಕೊಡ್ತೀನಿ. ಆದರೆ ಭುವನ್ ಹತ್ರ ಹಾಡಿಸ್ಬಾರ್ದು ಅಷ್ಟೇ. ನಾನು ಹೇಳೋದು ಎಲ್ಲರಿಗೂ ಅರ್ಥ ಆಯ್ತಾ? ಅಥವಾ ಯಾರಿಗಾದ್ರೂ ಡೌಟ್ ಇದೆಯಾ? ಇಲ್ಲ ಸರ್, ಇಷ್ಟು ಸನ್ನಿವೇಶಕ್ಕೆ ಕೋಪ ಯಾಕೆ ಮಾಡ್ಕೊಂತೀರಾ? ನಿಮ್ಮ ಪಾಡು ನೀವು ಆರಾಮಾಗಿರಿ, ಭುವನ್ ಕೈಲಿ ನಾವು ಯಾರು ಆಡ್ಸೋದಿಲ್ಲ. ಓಕೆ ಸರ್. ಸಿ, ಇಷ್ಟು ಸಿಂಪಲ್ ವಿಷಯ. ಥ್ಯಾಂಕ್ ಯು ಆಲ್. ಮುಳ್ಳಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋ ಹಾಗೆ ಮಾಡಬೇಡಿ, ನಿಮಗೆ ಒಳ್ಳೆಯದು. ನೀವು ಮಾಡಿರೋ ಸಹಾಯ ನನ್ನ ನೆನಪಲ್ಲಿ ಇಟ್ಕೊಂತೀನಿ. ಸಿ ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Finish, Buwan. Finish. ಭುವನ್, ಸಾರಿ ಕೇಳಿದ ಕೂಡಲೇ ನಾನು ಅವ್ರ ಹತ್ರ ಮಾತಾಡ್ಬೋದಾಗಿತ್ತು ತಾನೆ? ಯಾಕೆ ಸುಮ್ಮನೆ ಚಾಲೆಂಜ್ ಮಾಡಿದೆ? ಇಲ್ಲ ಇಲ್ಲ, ಮಾತಾಡದೆ ಇರೋದೇ ಸರಿ. ಏನು ಕಡಿಮೆ ಸುಕ್ಕ ಅವ್ರಿಗೆ? ಅರೆ, ಏನು ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರೋದು ನಾನು. ಅಲ್ಲ, ಅದೆಷ್ಟು ಗೋಳು ಹೊಯ್ಕೊಂಡಿದ್ದೀರಾ ನನ್ನ? ಹಾ, ಹತ್ರ ಬಂದ ಹಾಗೆ ಬಂದು ದೂರ ಓಡೋಗ್ತಿರಲ್ಲ, ತಪ್ಪು ತಾನೆ? ಈಗ ನೀವು ಬಂದು ಸಾರಿ ಕೇಳಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಾ? ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸಿಟ್ ಮಾಡ್ಕೋತೀರಾ? ಮಾಡ್ಕೊಡಿ ನೋಡೋಣ. ಅದೆಷ್ಟು ಸಿಟ್ ಮಾಡ್ಕೋತಿರೋ ನಾನು ನೋಡ್ತೀನಿ. ನಿಮ್ಮ ಹತ್ರ ಮಾತಾಡದೆ ಹೀಗೆ ಸುಮ್ಮನೆ ಇರೋಕೆ ನನಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು, ನನಗೂ ಸ್ವಲ್ಪ ಅಹಂಕಾರ ಇದೆ, ಅದಕ್ಕೆ ಚಾಲೆಂಜ್ ಮಾಡಿರೋದು ನಾನು. ಆದ್ರೂ ನಿಮ್ಮಷ್ಟೆಲ್ಲ ಇಲ್ಲಪ್ಪ, ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಹತ್ರ ಸೋಲೊಪ್ಕೊಳ್ಳೋಕೆ ನನಗೇನು ಬೇಜಾರಿಲ್ಲ, ಆದರೂ ನಿಮ್ಮನ್ನ ಅಷ್ಟು ಸುಲಭಕ್ಕೆ ಗೆಲ್ಲೋಕೆ ಬಿಡೋದಿಲ್ಲ ಮಿಸ್ಟರ್ ರಾಕ್ ಸ್ಟಾರ್.
ಹಾಗಾದ್ರೆ ನಿಜವಾಗ್ಲೂ ಮಾತಾಡಲ್ವಾ ಶ್ರದ್ಧಾ ನೀನು? ಮಾತೇ ಆಡಲ್ವ ಶ್ರದ್ಧಾ ನೀನು? ಅದ್ ಹೇಗ್ ಮಾತಾಡಲ್ಲ ನಾನು ನೋಡಿ ಬಿಡ್ತೀನಿ. ಏನ್ ನೀನೇನ್ ದೊಡ್ಡ ಕಿಲಾಡಿನ ನನ್ನ ಎದುರಿಗೆ? ನೋ ವೇ, ಹೆಂಗ್ ಬಕ್ರ ಮಾಡ್ತೀನಿ ನಿನ್ನ ಅಂತ ನೋಡ್ತಾ ಇರು. ನನಗೆ ಚಾಲೆಂಜ್ ಮಾಡಿದೆ ಅಲ್ವಾ, ನಿನ್ನ ಹ್ಯಾಕ್ ಸಿಕ್ಕಾಕ್ತೀನಿ ಅಂತ ನೋಡ್ತಾ ಇದ್ದೆ. ಹೇಗೆ ಯಾಮಾರಿಸ್ತೀನಿ ನೋಡ್ತಾ ಇರು. ಶ್ರದ್ಧಾ, ಯಾರಪ್ಪ ಇದು ಅನ್ನೋ ನಂಬರ್ ಇಷ್ಟೊತ್ತಲ್ಲಿ? ಹಲೋ, ಯಾರಿದು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಮೇಡಮ್ ಈ ಎ ಬಿ ಸಿ ಬ್ಯಾಂಕ್ ಇಂದ ಫೋನ್ ಮಾಡ್ತಿದ್ದೀನಿ. ನಿಮಗೆ ಪರ್ಸನಲ್ ಲೋನ್ ಏನಾದರೂ ಬೇಕಿತ್ತ ಮೇಡಮ್? ರೀ ಮಿಸ್ಟರ್, ಲೋನ್ ಬೇಕಂತ ಕೇಳಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀರೇನ್ರಿ ನೀವು? ರಾತ್ರಿಯಲ್ಲೇ ಯಾರಾದರೂ ಕಾಲ್ ಮಾಡ್ತಾರಾ? ಸಾರಿ ಮೇಡಮ್, ಅದು ಈ ಜನಕ್ಕೆ ಲೋನ್ ಯಾವಾಗ ಬೇಕಾದ್ರೂ ಬೇಕಾಗ್ಬೋದು ನೋಡಿ, ಅದಕ್ಕೆ ಫೋನ್ ಮಾಡಿದೆ ಮೇಡಮ್. ಸಾರಿ, ನನಗೆ ಯಾವ ಲೋನು ಬೇಕಾಗಿಲ್ಲ. ಒಂದ್ನಿಮಿಷ ಮೇಡಮ್, ಅದು ಕಡಿಮೆ ಬಡ್ಡಿ ಇದೆ, ಸೂಪರ್ ಆಫರ್ಸ್ ಇದೆ. ಯಾವ್ದು ಬೇಡ ರೀ ನನ್ಗೆ? ಅಯ್ಯೋ, ಹೀಗಾದ್ರೆ ಹೇಗೆ? ಒಂದ್ ನಿಮಿಷ ಕೇಳಿ, ಇಲ್ಲಿ ಇರಿಟೇಟ್ ಮಾಡ್ಬೇಡಿ. ನನ್ ಗಂಡ ಬಹಳ ದೊಡ್ಡ ಮನುಷ್ಯ, ದೇವ್ರ ದಯೆಯಿಂದ ನಮಗ್ ಯಾವ ಲೋನು ಬೇಕಾಗಿಲ್ಲ. ಫೋನ್ ಇಡಿ ನೀವು. ಒಂದ್ನಿಮಿಷ, ದೊಡ್ಡ ಮನುಷ್ಯ ಅಂದ್ರೆ ಯಾವ ತರ? ಅವ್ರಿಗೂ ಲೋನ್ ಕೊಡ್ತೇವ, ನೋ ಪ್ರಾಬ್ಲಮ್. ಇದೊಳ್ಳೆ ಕಾಟ ಆಯ್ತಲ್ರಿ ನಿಮ್ದು, ಬೇಡ ಅಂದ್ರೆ ಬೇಡ ಅಷ್ಟೇ. ರಾಕ್ ಸ್ಟಾರ್ ಭುವನ್ ಹೆಸರು ಕೇಳಿದ್ದೀರಾ? ಅವರು ನನ್ನ ಹಸ್ಬೆಂಡ್. ಹೀಗಾಗಿ ನಮ್ಗೆ ಯಾವ್ದೇ ಲೋನ್ ಬೇಕಾಗಿಲ್ಲ, ನೀವು ಫೋನ್ ಇಡಿ. ಹೌದಾ? ಗ್ರೇಟ್ ಗ್ರೇಟ್. ಯಾಕ್ರಿ ನಗ್ತಾ ಇದ್ದೀರಾ? ಏನಿಲ್ಲ ಏನಿಲ್ಲ. ಓಕೆ ಮೇಡಮ್, ಬಾಯ್. ಇದೇನಿದು ಸಡನ್ ಆಗಿ ಫೋನ್ ಇಟ್ಬಿಟ್ರಲ್ಲ? ಈ ನಗು ಎಲ್ಲೋ ಕೇಳ್ದ ಹಾಗಿದೆಯಲ್ಲ, ಈ ವಾಯ್ಸ್ ಕೂಡ ಅಷ್ಟೇ. ನೀ ನನ್ನ ಹತ್ರ ಮಾತಾಡೋ ಹಾಗೆ ಮಾಡೋದು ನನ್ನ ಚಿಟಿಕೆ ಹೊಡೆದಷ್ಟೇ ಸುಲಭ. ಭುವನ್ ಹಸ್ಬೆಂಡ್. ಭುವನ್, ಮಾತಾಡ್ತೇ ಬಿಟ್ಟೆ. ಮೋಸ ಮಾಡ್ತೀರಾ ನನಗೆ ನೀವು?